187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಆಡಿಯೋ ಬಾಂಬ್. 187 ಕೋಟಿ ಹಣ ಹೊಡೆಯೋಕೆ ಒತ್ತಡ ಹಾಕಿದ್ಯಾರು? ಸರ್ಕಾರಿ ಹಣ ಲೂಟಿಗೆ 14 ನಿಮಿಷದ ಆಡಿಯೋ ಸಾಕ್ಷ್ಯ. ಆಡಿಯೋ ಸಂಭಾಷಣೆಯಲ್ಲಿ ಸಚಿವರು ಮತ್ತು ಅವರ ಆಪ್ತರ ಕೃತ್ಯ ಬಯಲು. ಇಬ್ಬರು ಅಧಿಕಾರಿಗಳ ಸಂಭಾಷಣೆಯಲ್ಲಿದೆ ಹಣ ಲೂಟಿಯ ಸೀಕ್ರೆಟ್. ಮಾಜಿ ಸಚಿವ ನಾಗೇಂದ್ರ ಸೂಚನೆ, ನೆಕ್ಕಂಟಿ ನಾಗರಾಜ್ ಒತ್ತಡ. ಈ ಮಧ್ಯೆ ಇವತ್ತು SIT ವಿಚಾರಣೆಗೆ ಹಾಜರಾದ ಮಾಜಿ ಸಚಿವ ನಾಗೇಂದ್ರ, SIT ವಿಚಾರಣೆ ವೇಳೆ ನಾಗೇಂದ್ರ ಮತ್ತು ಇತರ ಆರೋಪಿಗಳ ಮುಖಾಮುಖಿ. ಮಾಜಿ ಸಚಿವ ನಾಗೇಂದ್ರ ಪರವಾಗಿ DK ಶಿವಕುಮಾರ್ ಬ್ಯಾಟಿಂಗ್. ಹಗರಣದಲ್ಲಿ ಮಾಜಿ ಸಚಿವರು ಶಾಸಕರ ಪಾತ್ರ ಇಲ್ಲ ಎಂದು ಹೇಳಿದ DK ಶಿವಕುಮಾರ್. ರಾಜೀನಾಮೆ ನೀಡಿ 3 ವಾರಗಳ ನಂತರ ನಾಗೇಂದ್ರ ಮತ್ತು ದದ್ದಲ್ ಅವರನ್ನು ವಿಚಾರಣೆಗೆ ಕರೆದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಈ ಮಧ್ಯೆ CT ರವಿ ಹೊಸ ಹೇಳಿಕೆ, 187 ಕೋಟಿ ಹಣ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದೆ ಎಂದ CT ರವಿ. SIT ವಿಚಾರಣೆಗೆ ಹಾಜರಾದ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಸುನಿಲ್ ಸುನಿಲ್ ಏನಂದೆ? ಏನೋ ಗೊತ್ತಿಲ್ಲ ಸರ್, ಫಾಸ್ಟ್ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ, ಬರ್ತೀನಿ ಅಂತಂದ್ರು. 5 ಕೋಟಿ ಇದು ಬಾಳತಿ ಅಂತ ಹೇಳಿದ್ರು ಸರ್. 5 ಕೋಟಿ ಬಾಳತಿ ಅಂದ್ರು ಸರ್ ಇವರು. 5 ಕೋಟಿ ಇದು ಬಂದತಿ ಅಂದ್ರು ಸರ್ ಇವರು. ಮೇಡಮ್ 5 ಕೋಟಿ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂದ್ ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಪೇಮೆಂಟ್ ಮಾಡಿರ್ತೀವಿ ಅಂತ ಹೇಳ್ತಾ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್, ಇವ್ರದ್ದು ನೆಕ್ಕಂಟೆ ನಾಗರಾಜ್ ಅವ್ರ ಕಡೆ ಇರೋದು. ಅದೇ ಮಾಡಿದಾರೆ ಸರ್. ಅಲ್ಲ, ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋಕ್ಕೆ ಅವ್ರು? ಅವ್ರು ಯಾರಾದ್ರು ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬಮ್ಮ ಇದ್ದ. ಹೌದು ಸರ್, ಅವ್ಮ ನಾನು ಅವತ್ತೇ ಹೇಳಿದೆ ಸರ್, ಬೇಡ 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 ಇದೆ ಅಂತ. ಯಾರಿಗೆ ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ ಬಂದ್ರಲ್ಲ ಇಷ್ಟ, ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಹೇಳಿದ್ರು ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಅಲ್ಲ ಸರ್, ಏನಾದರೂ ಹೊರಗೆ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಯಾರೋ ಏನೋ ಮಾಡೋದಿರಲಿ, ನಮಗೆಲ್ಲ ತಲೆಗಳು ಹೋಗ್ಬಿಡ್ತವೆ. ಮಿನಿಸ್ಟರ್ ಗಮನಕ್ಕಿಲ್ಲ ಸರ್ ಇದು? ಯಾವುದು? ಈ ನೆಕ್ಕಂಟೆ ನಾಗರಾಜ್ ಅವ್ರ ಅಕೌಂಟ್ ಓಪನ್ ಮಾಡಿರೋದು. ಅದು ಗೊತ್ತವ್ರು ಅವರೇ ಅಲ್ವಾ ಅಲ್ಲಿ ಸಂಗ್ರಹ ಹೋಟ್ಲಲ್ಲಿ ಕರೆಸಿ ಮಾತಾಡಿಸಿದ್ದು? ಹ್ಞೂ ಸರ್, ಅಲ್ಲಿ ಅಕೌಂಟ್ ಓಪನ್ ದಿನ ನೆಕ್ಕಂಟೆ ನಾಗರಾಜ ಬಂದಿದ್ರು ಸರ್ ಆಫೀಸ್ಗೆ. ಹೌದು, ಅವತ್ತು ನಮ್ಗೆ ಹಂಗೆ ಚಿತ್ರಹಿಂಸೆ ಕೊಟ್ಟವರು. ಅಕೌಂಟ್ ಟ್ರಾನ್ಸ್ಫರ್ಗೆ ಎಷ್ಟೆಲ್ಲ ಫೋನ್ ಮಾಡಿದ್ರಲ್ಲ ನೀವೇ? ಹ್ಞೂ ಸರ್, ಅದೇ ಏನು 50 ಸಲ ಫೋನ್ ಮಾಡಿ 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 ಮಾಡಿ. ನಾನು ನಿಮ್ಮ ಮೇಲೆ ತುಂಬ ನಂಬಿಕೆ ಸರ್ ನನಗೆ, ಯಾಕಂದರೆ ನೀವೆಲ್ಲ ಸ್ವಲ್ಪ ಚೆಕ್ ಮಾಡ್ತಿರಲ್ಲ. ಬಟ್ ಈ ಅಕೌಂಟಲ್ಲಿ ನಾನಲ್ಲಿ ನೋಡ್ತೀನಿ ಬ್ಯಾಂಕ್ ಅಕೌಂಟ್. ಅಲ್ಲ ಸರ್, ಅವ್ರನ್ನ ಪೂರ್ತಿ ನಾನು ಅಷ್ಟು ಬ್ಯಾಂಕಲ್ಲಿ ನಾವು ಅದೊಂದು ತಪ್ಪು ಮಾಡಿದ್ವಿ. ನೀವು ಎಂದು ನೋಡಿ ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಇದ್ರಿ, ಯಾವಾಗಲೂ ಹೋಗಿಲ್ಲ, ನೀವು ಅದೊಂದು ತಪ್ಪು ಮಾಡಿದ್ರಿ. ಅಲ್ಲ ಸರ್, ಎಲೆಕ್ಷನ್ ಡ್ಯೂಟಿಗೆ ಹೋಗ್ಬಿಟ್ಟಿನಲ್ಲ ನಾನು, ಹಂಗಾಗಿ ಮಾಡ್ಬೋದಾಯ್ತು. ನಾನು ಚಂದ್ರಶೇಖರ್ ಅಲ್ಲೆಲ್ಲ ಫೋನ್ ಮಾಡಿ ಮಾಡಿ ಏನು ಮಾಡಿದೆ, ಅಕೌಂಟ್ ಡೀಟೇಲ್ಸ್ ಸಂಬಂಧಿ ಚಂದ್ರಶೇಖರ್ ಆಗಿ ಹೋಗಿ ಬನ್ನಿ, ಹೋಗಿ ಬನ್ನಿ ಅಂತ ಹೇಳಿದೆ. ಅಲ್ಲ ಸರ್, 5 ಕೋಟಿ ಹಾಕಿದಾರೆ ಅವರು, ಇನ್ನೂ ಉಳಿದ ಅಮೌಂಟ್ ಹಾಕ್ಬೋದು. ಆದರೂ ತಪ್ಪೇ ಅಲ್ವಲ್ಲಪ್ಪ, ಎಲ್ಲ ಗೊತ್ತಾದರೆ
ಅಲ್ಲ ಸರ್, ದುಡ್ಡು ಬಂದರೆ ಸುಮ್ಮನೆ ಸೈಲೆಂಟ್ ಆಗ್ಬಿಡೋಣ ಸರ್, ಬರಲಿಲ್ಲ ಅಂತೆಲ್ಲ ಇನ್ವಾಲ್ವ್ ಆಗಿದಾರಲ್ಲಪ್ಪ, ನಮ್ಗೆ ಗೊತ್ತಿರೋರು ಯಾರೋ ಇನ್ವಾಲ್ವ್ ಆಗಿರೋದ್ರಲ್ಲಿ, ಅವ್ರು ಬಿಡ್ತಾರಾ? ಅಲ್ಲ ಸರ್, ಈಗ ನಾವು ಸುಮ್ಮನೆ ಇದ್ರೂ ಸುಮ್ಮನೆ ಬಿಡಲ್ಲಲ್ಲ ಸರ್ ಅವ್ರ. ಅಲ್ಲ ನಮ್ಮ ಕೆಲಸ ನಾವು ಏನು ನಮ್ಮ ಕೈಲಾಗುತ್ತೆ ಮಾಡಿ, ಇಲ್ಲಾಂದ್ರೆ ಜೈಲಿಗೆ ಹೋಗ್ಬೇಕಷ್ಟೇ. ಅಲ್ಲ ಸರ್, ಇದರಿಂದ ಹೊರಗೆ ಬರೋದೇ ಅದೇ ದುಡ್ಡು ಕಟ್ಟದೆ ಮ್ಯಾಕ್ಸಿಮಮ್ ಸಲ್ಲ. ದುಡ್ಡು ಕಟ್ಟದ ಸರ್? ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ನಾವು ಆಲ್ರೆಡಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ವಿ. ಹ್ಞೂ ಸರ್, ಅದೇ ಥರ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಹ್ಞೂ ಸರ್, ಬುಕ್ ಮಾಡಿ ಫೇಕ್ ಸಿಗ್ನೇಚರ್ ಮಾಡಿ ಬ್ಯಾಂಕ್ ಅಕೌಂಟ್ ಮಾಡಿದ್ದಾರೆ, ಅದನ್ನ ಕ್ರಮ ತಗೊಳ್ಳಿ, ನಮ್ಮ ದುಡ್ಡು ವಾಪಸ್ ಕೊಡಿಸಿ ಅಂತ. ಒಂದು ಎಫ್ ಐ ಆರ್ ಬುಕ್ ಮಾಡಬೇಕು. ಎಫ್ ಐ ಆರ್ ಬುಕ್ ಮಾಡಿದ ಇನ್ವೆಸ್ಟಿಗೇಷನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಸರ್? ಇಮಿಡಿಯೇಟ್ ಆಗಿ ಅದು ಅದೇ ಗೌರ್ಮೆಂಟ್ ಗಮನ ಬೇರೆ ತರಬೇಕಲ್ವಾ? ಹ್ಞೂ ಸರ್, ಸಿ ಬಿ ಐ ಕ್ಯಾಂಡ್ ಅವ್ರು ಮಾಡ್ತಾರೆ. ಹ್ಞೂ ಸರ್, ಅವರೊಂದು ಕೇಸ್ ಬುಕ್ ಮಾಡ್ತಾರೆ. ಯಾರ ಮೇಲೆ ಸರ್? ಬ್ಯಾಂಕ್ನವ್ರು ಡೈರೆಕ್ಟಾಗಿ ಆಗಿದೆ ಅಂತ ಕೊಡ್ತಾರೆ. ಏವನ್ ಅವ್ರ ಮ್ಯಾನೇಜರ್ನೇ ಮಾಡ್ತಾರೆ. ನಮ್ಮ ಲೂಟಿ ಹೊಡಿಯೋಕ್ಕೆ ಅಂತಲೇ ಮಾಡಿದ ಸಂಚು, ಲೂಟಿ ಹೊಡಿಯೋಕ್ಕೆ ಅಂತಲೇ ಮಾಡಿದ ಸಂಚು. ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನೋಂಥ ಮಾಹಿತಿ, ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂಥೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ದು ಯಾರಿಗೆ? ಎಮ್ ಡಿ ಪದ್ಮನಾಭ್ಗೆ. ಅದರ ನಂತರದ ಬೆಳವಣಿಗೆಗಳು ಎಮ್ ಜಿ ರಸ್ತೆ ಬ್ರಾಂಚಿಗೆ, ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ ಆರ್ ಬಿ ಎಲ್ ಬ್ಯಾಂಕು ಹೈದರಾಬಾದ್ ಶಾಖೆಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಹಣ ವರ್ಗಾವಣೆ ಆಗೋದು, ಎಲ್ಲ ಒಂದು ಸಂಚಿನ ಭಾಗ. ಇದರಲ್ಲಿ ಕಾಂಗ್ರೆಸ್ಸಿಗೂ ಹಣ ಹೋಗಿರೋದ್ರಿಂದ, ಕಾಂಗ್ರೆಸ್ ಚುನಾವಣೆಗೂ ಬಳಕೆಯಾಗಿರೋದ್ರಿಂದ ಈ ಸತ್ಯವನ್ನು ಅವರು ಹೊರಗೆ ತರಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನು ಮುಚ್ಚಾಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದಾಗಿ ಪ್ರಕರಣ ಹೊರಗಡೆ ಬಂತು, ಇಲ್ಲದಿದ್ದರೆ ಪ್ರಕರಣ ಹೊರಗಡೆ ಬರ್ತಿರಲಿಲ್ಲ. ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಬೇಕಾದಿರುತ್ತೆ ಪ್ಲಾನ್ ಮಾಡಿಕೊಂಡು, ಯೋಜನೆ ಮಾಡಿಕೊಂಡೇನೆ ಹಗರಣ ನಡೆಸಿರೋದು. ಈ ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ ಈ ಹಗರಣವನ್ನು ಸಮಗ್ರವಾಗಿ ತನಿಖೆ ನಡೆಸುವಂಥ ಇಚ್ಛೆ ಎಸ್ ಐ ಟಿಗಿಲ್ಲ, ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವ್ನ ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರ್ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ, ಸೊ ಈಗ ನೋಟಿಸು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಅದಕ್ಕೆ ಇಂಟರ್ಫಿಯರ್ ಹಾಕೋಗಿಲ್ಲ. ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ, ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ನಂಗೆ ಇಲ್ಲ ಅಂತ ಹೇಳಿ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ಅನ್ನದಾನಿ ಅವರು JDSನಿಂದ, ಎಸ್ ಪಾಟೀಲ್ ನಡಹಳ್ಳಿ ಅವರು BJPಯಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತದ್ದೇ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಉಪಮುಖ್ಯಮಂತ್ರಿಗಳಾದವರು ಮಾಧ್ಯಮದ ಮುಂದೆ ಹೇಳ್ತಾರೆ ನಮ್ಮ ಮಂತ್ರಿಗಳು ಶಾಸಕರು ಯಾರು ಇದರಲ್ಲಿ ಇನ್ವಾಲ್ವ್ ಇಲ್ಲ ಅಂತ. ಹಂಗಿದ ಮೇಲೆ ಎಸ್ ಐ ಟಿ ಯಾಕೆ ತನಿಖೆ ಮಾಡಬೇಕು? ಯು ಆರ್ ಸೆಟ್ಟಿಂಗ್ ಆನ್ ಅಜೆಂಡಾ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಲ್ವಾ? ಅಲ್ಲ, ಅಂದರೆ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಕುಳಿತುಕೊಂಡವರೇ ಇದರಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಹೈಪೋಥೆಸಿಸ್ ಕ್ರಿಯೇಟ್ ಮಾಡೋದಾದರೆ ಮತ್ತು ಇವೆಲ್ಲ ಸಾಕ್ಷ್ಯಗಳು ಏನು ಹೇಳ್ತಾ ಇವೆ? ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿದ್ರೆ ಇದನ್ನ ಅಧಿಕಾರಿಗಳ ತಲೆ ಕಟ್ಟಿ ಕೈ ತೊಳ್ಕೊಳ್ಳೋ ಉದ್ದೇಶ ಕಾಣಿಸ್ತಾ ಇದೆ. ಅಧಿಕಾರಿಗಳು ಏನೋ ಮಾಡಿದ್ದಾರೆ. ಬರೀ ಅಧಿಕಾರಿಗಳಿಂದ 187 ಕೋಟಿ ಹಣ ವರ್ಗಾವಣೆ ಆಗ್ತಿರಲಿಲ್ಲ, ಅದು ಆ ಲೆವೆಲ್ನ ಅಧಿಕಾರಿಗಳಿಂದ. ಒಂದು ಎರಡನೇದು ನನಗನ್ಸುತ್ತೆ, ನೋಡಿ, ಸರ್ಕಾರದ ಕಡೆಯಿಂದ ಏನನ್ನೋ ಮುಚ್ಚಿ ಹಾಕುವ ತಂತ್ರ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ ಹೇಳಿಕೆ ಬಿಡಿ, ನಾನು ಅದನ್ನು ಪೊಲಿಟಿಕಲಿ ಅಂತ ತೆಗೆದುಕೊಳ್ಳೋಣ. ಆಯ್ತಪ್ಪ, ಡಿ ಕೆ ಶಿವಕುಮಾರ್ ತಮ್ಮ ಪಾರ್ಟಿಯ ST ಸಮುದಾಯದ ನಾಯಕರಿದ್ದಾರೆ, ಆ ಕಾರಣದಿಂದ ಆ ಹೇಳಿಕೆ ಕೊಟ್ಟರು ಅಂತ ಅಂದ್ಕೋಣ. ಆದರೆ ಕಳೆದ ರಾಜೀನಾಮೆ ನೀಡಿದ ದಿನದಿಂದ ಇವತ್ತಿನವರೆಗೆ ದದ್ದಲ್ ಇರಲಿ ಮತ್ತು ನಾಗೇಂದ್ರ ಇರಲಿ ಒಂದು ತನಿಖೆಯ ಗೊಡವೆಗೂ ಹೋಗಲಿಲ್ಲ. ನಾಳೆ ನಾವು ಪತ್ರಕರ್ತರು ಒತ್ತಡ ಹೇರಿದ ಮೇಲೆ ಅಧಿವೇಶನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ವಿಚಾರಣೆಗೆ ಕರೆದ್ರಿ. ಅದು ನೋಡಿ, ನಾನು ಅನೇಕ ಪ್ರಕರಣದಲ್ಲಿ ಪೊಲೀಸರು ನೋಟಿಸ್ ಕೊಟ್ಟ ತಕ್ಷಣ ಆಂಟಿಸಿಪೇಟ್ರಿ ಬೇಲ್ ತೆಗೆದುಕೊಳ್ತಾರೆ ಹೋಗಿ. ನಮ್ದೇ ಪ್ರಕರಣದಲ್ಲಿ ನಾವು ಹೋಗ್ತೀವಿ, ನೋಟಿಸ್ ಕೊಟ್ಟ ತಕ್ಷಣ ಹೇಳಕ್ ಬರಲ್ಲಪ್ಪ ಪೊಲೀಸರು, ಒಂದು ಆಂಟಿಸಿಪೇಟ್ರಿ ಬೇಲ್ ತಗೊಂಡ್ಬರೋಣ. ಅವರಿಬ್ರು ಆರಾಮಾಗಿ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿದೆ ಏನು ಮಾಡಲ್ಲ ಅಂತ. ಹಾಗಿರುವಾಗ ಈ ತನಿಖೆ ಎಲ್ಲಿ ಹೋಗಿ ತಲುಪುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಂದೇಹಗಳು ಸರ್ಕಾರದ ನಡೆಯಿಂದ, SIT ಮೇಲಿನ ಒತ್ತಡದಿಂದ, SIT ಮಾಡ್ತಾ ಇರೋ ತನಿಖೆಯೇ
ಇದು ವೈಟ್ ವಾಶ್ ಮಾಡಲಿಕ್ಕೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ನಾಳೆ ಅಧಿವೇಶನದಲ್ಲಿ ವಿಪಕ್ಷಗಳು ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ತವೆ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಮಾಧ್ಯಮಗಳು ಪದೇ ಪದೇ ಒತ್ತಡ ಹೇರುತ್ತವೆ ಅನ್ನುವ ಕಾರಣಕ್ಕೋಸ್ಕರ ಈಗ ಅದನ್ನು ವಿಚಾರಣೆಗೆ ಕರೆದರು. ಎಸ್, ಬಟ್ ಎಲ್ಲಿ ವಿಚಾರಣೆ ಎಲ್ಲಿಗೆ ಹೋಗಿ ತಲುಪುತ್ತೆ? 187 ಕೋಟಿ ಹಣ ನೋಡಿ, ದ ಕ್ರಾಕ್ಸ್ ಆಫ್ ದ ಮ್ಯಾಟರ್ ಈಸ್ ನೀವು ವಾಪಸ್ ಬರುತ್ತೋ ಬರಲ್ವೋ ಅದಲ್ಲ ಪ್ರಶ್ನೆ. 187 ಕೋಟಿ ಹಣ ಯಾಕಾಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಯಿತು, ಅವರು ಅದನ್ನು ವಿಡ್ರಾ ಮಾಡಿ ಯಾರಿಗೆ ಕೊಟ್ಟರು, ಆ ಹಣ ಎಲ್ಲಿ ಬಳಕೆ ಆಯಿತು, ಕಾಕತಾಳೀಯ ಎಂಬಂತೆ ಚುನಾವಣೆಗೆ ಬಳಕೆ ಆಯ್ತಾ, ತೆಲಂಗಾಣಕ್ಕೆ ಏನಾದರೂ ಬಳಕೆ ಆಯಿತಾ? ಹಾಗೆ ಬಳಕೆ ಆಗಿದ್ದರೆ ನನಗೆ ಗೊತ್ತು ನಟರಾಜ್ ಗೌಡರು ಇದನ್ನು ಊಹಾಪೋಹ ಅಂತಾರೆ ಅಂತ. ನಾನು ಸ್ಪೆಕ್ಯುಲೇಷನ್, ಯಾಕೆಂದ್ರೆ ನನ್ನ ಹತ್ರ SIT ಇಲ್ಲ ರೀ ತನಿಖೆ ಮಾಡಿಸೋಕ್ಕೆ. ಆಯಿತಾ, ಎರಡು ಸಂಗತಿಗಳು ನನಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತವೆ. ಏನು, 187 ಹಣ ಹಿಂಗೆ ವಿಡ್ರಾ ಮಾಡಿ, ಬಹುಶಃ ಇದು ಪದ್ಧತಿನೇ ಇರ್ಬೋದು. 94 ಕೋಟಿ ಇದ್ರೆ 1% 2% ಬಡ್ಡಿಗೆಲ್ಲೋ ಬಿಡ್ತಾ ಇರಬೇಕು, ಐದಾರು ಅದಿರ್ಬೋದು. ಅಥವಾ ನೀವು ಕಾಂಗ್ರೆಸ್ ಪಾರ್ಟಿಯಾಗಿ ಚುನಾವಣೆಗೆ ಅದನ್ನು ಬಳಕೆ ಮಾಡಿರ್ಬೇಕು. ಹೀಗಾಗಿ ನಾಗೇಂದ್ರರ ವಿಚಾರಣೆಗೆ ಹಿಂದೆ ಮುಂದೆ ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ. SIT ಇಸ್ ದ ಓನ್ಲಿ SIT ಆರ್ ಎನಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹ್ಯಾಸ್ ಟು ಇನ್ವೆಸ್ಟಿಗೇಟ್ ಇಟ್ ಆ್ಯಂಡ್ ಅದು ಕನ್ಕ್ಲೂಷನ್ಗೆ ಬರಬೇಕು ಎಲ್ಲಿ ಹೋಯ್ತು ಹಣ ಅಂತಕ್ಕಂಥದ್ದು. ನೀವು ಪೆಟ್ರೋಲ್ ಪಂಪ್ ಹಣ ಹಾಕಿದ್ರಿ, ಜ್ಯುವೆಲರಿ ಶಾಪ್ ಹಣ ಹಾಕಿದ್ರಿ, ನೀವು ಯಾವುದ್ಯಾವುದೋ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹಣ ಹಾಕಿದ್ರಿ, ನಕಲಿ ಕಂಪ್ನಿ ಯಾವುದೋ ಕಂಪ್ನಿಗಳು, ಯಾಕೆ ಅಲ್ಲಿಂದ ಹಣ ವಿಡ್ರಾ ಆಯಿತು, ಎಲ್ಲಿ ಹೋಯ್ತದ ಹಣ? ಮತ್ತು ದೊಡ್ಡ ಹೆಡ್ಸ್ಗಳಿಲ್ಲದೆ, ಉನ್ನತ ವ್ಯಕ್ತಿಗಳ ಪ್ರಭಾವ ಇಲ್ಲದೆ ಆ ಹಣ ಹೇಗೆ ಅಲ್ಲಿ ಅಷ್ಟರ ಮಟ್ಟಿಗೆ ವರ್ಗಾವಣೆ ಆಗುತ್ತೆ? ವೆರಿ ಕಾಮನ್ ಸೆನ್ಸ್ನ ಪ್ರಶ್ನೆ. ಹೀಗಿರುವಾಗ ನೀವು ತನಿಖೆಯನ್ನು ಸರಿಯಾಗಿ ನಡೆಸದೆ, ತನಿಖೆ ನಡೆಸುವ ದಿನವೇ ಉಪಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ಕೊಡ್ತಾರೆ ಅಂತಂದರೆ ಹೇಗೆ ತನಿಖೆ ನಡೆಯುತ್ತೆ, ಯಾಕೆ ಹಿಂಗೆ ಈ ತನಿಖೆ ನಡೀತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ. ನಟರಾಜ್ ನೋಡ್ರೆ, ತನಿಖೆ ನಡೀತಾ ಇದೆ ಇರಿ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂದಿದ್ರೆ ಆ ಮಾತು ಬೇರೆ ರೀ. ಉಪಮುಖ್ಯಮಂತ್ರಿಗಳ ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಅಜೆಂಡಾ ಫಿಕ್ಸ್ ಅಲ್ವಾ SIT ಗೆ? ಇಲ್ಲ, ಉಪಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿದ್ರು, ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ನಾವ್ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ. ಇದು ಸ್ಪಷ್ಟ. ಅದು ಸಿ ನಮಗೆ ಗೊತ್ತಿದೆ. ಈಗ ಅವ್ರು ಹೇಳಿದ್ರು, ಮಾನ್ಯ ನಾಗೇಂದ್ರ ಅವ್ರನ್ನ ಕರೆಸಿ ನಾನು ವಿಚಾರಣೆ ಮಾಡಿದೆ, ಅವ್ರು ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ. ಹಂಗಾಗಿ ಅದು SIT ನೋಟಿಸ್ ಕೊಟ್ಟಿದ ತಕ್ಷಣ ಹೋಗಿ ಬೇಲ್ ತೊಗೋಬೇಕಾದಂತಹ ಆ ಗಿಲ್ಟಿ ಫೀಲ್ ಇದ್ದರೆ ಹೋಗಿ ತೊಗೊಂತಾಯಿದ್ರು. ಆ ಥರದ್ದಿಲ್ಲ. ಅದು ದದ್ದಲ್ ಅವ್ರಿಗಾಗ್ಬೋದು ಅಥವಾ ನಾಗೇಂದ್ರ ಅವ್ರಿಗಾಗ್ಬೋದು, ಅವ್ರು ತಮ್ಮ ಭಾಗಿದಾರತ್ವ ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಖಾತ್ರಿ ಇದೆ. ಹಂಗಾಗಿ ಅವ್ರು ಬೇಲ್ ತೊಗೊಂಡಿಲ್ಲ, ಒಂದು. ಎರಡನೇದು, ನಾವು SIT ಗೆ ನಿರ್ದೇಶನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಿ ಬೇಲ್ ತಗೊಂಡವರೆಲ್ಲ ತಾವು ಭಾಗಿಯಾಗಿದ್ದೀವಿ ಅನ್ನೋದು ಕನ್ಫರ್ಮ್ ಇರುತ್ತೆ. ಇಲ್ಲ, ಒಂದು ಏನು ಗೊತ್ತಾ, ಯಾರು ಈಗ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಅವ್ರಿಗೆ ಅನಿಸಿದರೆ ಅವ್ರು ತೊಗೊಂಡಿಲ್ಲ. ಅಗತ್ಯ ಬಿದ್ದರೆ ಈಗ SIT ತನಿಖೆ ಹೆಂಗೆ ಮಾಡ್ತಾ ಇದೆ ಅಥವಾ CBI ಗೆ ಎಂಟ್ರಿ ಆಗಿದೆ, ತನಿಖೆ ಏನು ಮಾಡ್ತಾ ಇದ್ದಾವೆ, ಅಗತ್ಯ ಬಿದ್ದರೆ ಅವು ಏನು ಬೇಕಾದ್ರೆ. ಈಗ ದದ್ದಲ್ಲು ಮತ್ತು ನಾಗೇಂದ್ರ ಜಾಮೀನು ತೆಗೆದುಕೊಳ್ಳುವ ಗೊಡವೆಗೆ ಸಹಿತ ಹೋಗಿಲ್ಲ, ಯಾಕಂದ್ರೆ ಅವ್ರಿಗೆ ಅವ್ರು ಭಾಗಿಯಾಗಿಲ್ಲ ಅನ್ನೋದು ಕನ್ಫರ್ಮ್ ಇದೆ ಅವರಿಗೆ. ಹೌದು, ನಮಗೂ ಕಾಂಗ್ರೆಸ್ ಪಕ್ಷ ಹೋಗಿ ಜಾಮೀನು ತಗೊಂಡವರು ಅವ್ರು ತಾವು ತಪ್ಪಿತಸ್ಥರು ಅನ್ನೋದು ಕನ್ಫರ್ಮ್ ಇಲ್ಲ ಅವ್ರಿಗೆ. ಸಿ ಆಂಟಿಸಿಪೇಟ್ರಿ, ತಪ್ಪಿತಸ್ಥರು ಅಂತ ಒಂದು ಆತಂಕ. ಒಂದು ನಿಮಿಷ, ಯಾವಾಗ ತನಿಖಾ ಸಂಸ್ಥೆಗಳು ಏನಾದ್ರು ಮಾಡಿ ಅರೆಸ್ಟ್ ಮಾಡಬಹುದು ಅಂತ ಆತಂಕ ಇದ್ರೆ, ಭಯ ಇದ್ರೆ, ಯಾವ್ದೋ ರಾಜಕೀಯ ಪ್ರೇರಿತವಾಗಿ ಒತ್ತಡಕ್ಕೆ ಮಣಿದು ಕೆಲಸದಲ್ಲಿ ಅರೆಸ್ಟ್ಗಳಾಗ್ತವೆ, ಆ ರೀತಿ ಇದ್ರೆ ಅವಾಗ ತಗೋಬೇಕಾಗ್ತದೆ. ಆದ್ರೆ ಈ ತನಿಖೆಯನ್ನ ಏನ್ ಗೊತ್ತಾ, ಇಷ್ಟೊಂದು ಗಂಭೀರವಾದ ಪ್ರಕರಣವನ್ನ SIT ಮಾಡಿ ಗಂಭೀರವಾಗಿ ತನಿಖೆ ನಡೀತಾ ಇರಬೇಕಾದ್ರೆ ಹಲವಾರು ಅಧಿಕಾರಿಗಳನ್ನ, ಬ್ಯಾಂಕ್ ಅಧಿಕಾರಿಗಳನ್ನ ಅಥವಾ ನಿಗಮದ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇರಬೇಕಾದ್ರೆ ನೀವು ಅದನ್ನು ಕೂಡ ಇಲ್ಲ ಇನ್ನು ಗಂಭೀರವಾಗಿಲ್ಲ, ಇನ್ನ ಅವ್ರನ್ನ ನೋಟಿಸ್ ಕೊಟ್ಟಿಲ್ಲ, ಇವ್ರನ್ನ ಅರೆಸ್ಟ್ ಮಾಡಿಲ್ಲ. ನೋಟಿಸು ಕೊಡ್ತಾರೆ ಅಗತ್ಯ ಬಿದ್ದಾಗ, ಅರೆಸ್ಟು ಮಾಡ್ತಾರೆ ಅಗತ್ಯ ಬಿದ್ದಾಗ, ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ತನಿಖೆ ನಡೀತಾ ಇದೆ. ಅದಕ್ಕೆ ಆಸ್ಪದ ಕೊಡಬೇಕು BJP ಗರ ಸ್ಪೆಕ್ಯುಲೇಷನ್ಸ್ಗೆ ಅಥವಾ ಬೇರೆಯವರ ಆರ್ಗ್ಯುಮೆಂಟ್ ಸೇಕಿಗೆ. ನೀವು ಹೇಳಿದ್ದನ್ನು ಒಪ್ಕಾರಣ. ಆರೋಪಿಗಳ ಪೈಕಿ, ಬಂಧಿತ ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಕೋರ್ಟ್ಗೆ ಮೆಮೊ ಕೊಟ್ಟು ಹೇಳ್ತಾನೆ, ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಕುಟುಂಬಕ್ಕೆ ಬಂದು ಹೆಂಡತಿ ಮಕ್ಕಳಿಗೆ ಧಮಕಿ ಹಾಕಿದ್ರು ಅಂತ. ಎಲ್ಲಿಗೆ ಬಂತ ಆ ವಿಚಾರಣೆ? ಈಗ ನೋಡಿ, ಕೋರ್ಟಿ ಕರ್ಕೊಂಡ್ಬರುವಾಗ ನನ್ನ ಮೇಲೆ ನಾಗೇಂದ್ರ ಬೆಂಬಲಿಗರು ಹಲ್ಲೆ ಪ್ರಯತ್ನ ಮಾಡಿದ್ರು ಅಂದ್ರು. ಈಗ ಎಲ್ಲಿಗೆ ಬಂತು ಅದ್ರ ವಿಚಾರಣೆ? ಎಲ್ಲಿಗೆ ಬಂತ ಹೇಳಿ? ಈಗ ಹಲ್ಲೆ ಮಾಡಿದ ಪ್ರಕರಣ ಎಲ್ಲಿ? ಅಲ್ಲ, FIR ಎಲ್ಲ ಆಯ್ತು, ಯಾರನ್ನ ಅರೆಸ್ಟ್ ಮಾಡಿದ್ರಿ? ಈಗ ದೂರು ಕೊಟ್ರೆ ತನಿಖಾ ಸಂಸ್ಥೆಗಳು ಖಂಡಿತವಾಗಿ ಅರೆಸ್ಟ್ ಮಾಡ್ತಾರೆ, ಅವ್ರಿಗೆ ಭದ್ರತೆ ಕೊಡ್ತಾರೆ. ಈಗ ಯಾರೋ ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಧಮಕಿ ಹಾಕ್ತಾರೆ ಅಂದ್ರೆ ಅವ್ರಿಗೆ ಭದ್ರತೆ ಕೊಡ್ತಾರೆ, ಆಮೇಲೆ ಅದನ್ನು ಕೂಡ ತನಿಖೆಯ ಭಾಗವಾಗಿ ಜಡ್ಜ್ ಮುಂದೆ ಅಫಿಡವಿಟ್ ನಲ್ಲಿ ಹೇಳಿದ ಮಾತು ಅದು. ದೂರು ಕೊಟ್ರೆ ಅಲ್ಲ, ಜಡ್ಜು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್, ಯಾಕಂದ್ರೆ ಅದು ನ್ಯಾಯಾಲಯ ಅದರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿನ ಪೊಲೀಸರಿಗೆ ಇನ್ಸಿಸ್ಟ್ ಮಾಡ್ತಾರೆ,
ಈ ಪ್ರಕರಣ ತನಿಖೆ ಆಗ್ಬೇಕು ಅಂತ ತನಿಖೆಯಲ್ಲಿ ಎಲ್ಲಾ ಆರೋಪಿ ಜನ ಅರೆಸ್ಟ್ ಮಾಡಿದ್ರು. ಈಗ ಆರೋಪಿಗಳು ಮತ್ತೆ ಅವರ ಕುಟುಂಬದವರಿಗೆ ಭದ್ರತೆ ಕೊಡಬೇಕಾದ ಎಸ್ ಐ ಟಿ ಯ ಜವಾಬ್ದಾರಿ. ಆ ಕೆಲಸವನ್ನ ಮಾಡ್ತಾ ಇದೆ, ಅದನ್ನ ಬಹಿರಂಗ ಏನೇನು ಬಹಿರಂಗ ಮಾಡಬೇಕು ಅದನ್ನ ಬಹಿರಂಗ ಮಾಡುತ್ತೆ. ಈಗ ನಾವು ಕೇಳಿದ್ರೆ ಅವ್ರನ್ನ ನೀವು ಏನಾದ್ರು ಯಾರ್ಯಾರಿಗೆ ಭದ್ರತೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಭದ್ರತೆ ಕೊಟ್ಟಿರೋದು ಹೇಳ್ತಾರೆ. ಸಿ ಒಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಯಾವುದೇ ಆರೋಪಿ ತಾನು ಊಹಾಪೋಹದಲ್ಲೂ ಕೂಡ ಹೇಳ್ಬೋದು, ದೂರುಗಳನ್ನು ಮಾಡ್ಬೋದು, ಆದರೆ ತಾನು ಬಚಾವ್ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಆದ್ರೆ ಇಲ್ಲಿ ಆ ತರ ಅವಕಾಶ ಕೊಡೋದಿಲ್ಲ. ಎಸ್ ಐ ಟಿ ಏನಂದ್ರೆ ಯಾರ ಮೇಲಾದ್ರೂ ಯಾರಾದ್ರೂ ಅಲಿಗೇಷನ್ ಮಾಡ್ಲಿ ಎಲ್ಲವನ್ನೂ ಸೇರಿಸ್ಕೊಂಡು ತನಿಖೆ ಮಾಡ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಮಾನ್ಯ ನಾಗೇಂದ್ರ ಅವರಿಗೆ ಮತ್ತೆ ದದ್ದಲ್ ಅವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿದ್ದಾರೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಅದನ್ನು ಬಿಟ್ಟು ನೀವು ನಾವೇ ಸ್ಪೆಕ್ಯುಲೇಟ್ ಮಾಡಿದ್ರೆ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ತಿದೆ ರೀ ಈ ಕೇಸ್ ನಲ್ಲಿ ತನಿಖೆ ಹೆಂಗ್ ನಡೀತಿದೆ. ಸಣ್ಣ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ತದೆ. ನಾವು ಮಿಸ್ಲೀಡ್ ಆಗುತ್ತೆ ದಯವಿಟ್ಟು. ಅದು ಏನಂದ್ರೆ ಸಾರ್ವಜನಿಕ, ಯಾಕಂದ್ರೆ ಒಂದೇ ನಿಮಿಷ ತುಂಬಾ ಸಣ್ಣ ಕಾಲಾವಧಿಯಲ್ಲಿ ಹೈ ಪ್ರೊಫೈಲ್ ಕೇಸ್ಗಳು ತುಂಬಾ ಬಂದವು. ಯಾವ್ಯಾವ ಕೇಸ್ನಲ್ಲಿ ಹೆಂಗೆ ತನಿಖೆ ನಡೀತಿದೆ ಅನ್ನೋದನ್ನ ನಾವು ನೋಡ್ಬಿಟ್ಟಿದ್ವಿ. ಎರಡು ಪಕ್ಷದವರು ಇಲ್ಲಿದ್ದಾರೆ, ಜೆ ಡಿ ಎಸ್, ಪ್ರಜ್ವಲ್, ಸೂರಜ್, ತನಿಖೆ ಹೆಂಗ್ ನಡೀತಾ ಇದೆ ನೋಡಿದೀವಿ. ಪ್ರಕರಣಗಳು ಅಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಆದ್ರೆ ಅದ್ರದ್ದು ಹೆಂಗಾಯ್ತು ತನಿಖೆ ಅಂತ ಪ್ರಕರಣಗಳು. ಅವರು ಜಾಮೀನು ಕೇಳಿಕೊಂಡು ನ್ಯಾಯಾಲಯಕ್ಕೆ ಹೋದ್ರೆ ಮೂರು ಜನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರ್ತಾರೆ, ಬೇಲ್ ಕೊಡಬೇಡಿ ಅಂತ ವಾದ ಮಾಡೋದಕ್ಕೆ, ಅವ್ರನ್ನ ಬಂಧಿಸಿ ವಿಚಾರಣೆ ನಡೆಸಬೇಕಾದ ಅಗತ್ಯತೆ ಇದೆ ಅಂತ ವಾದ ಮಾಡೋದಕ್ಕೆ ಒಬ್ರಲ್ಲ ಇಬ್ರಲ್ಲ ಮೂರು ಜನ ಎಸ್ ಪಿ ಬಂದು ನಿಂತ್ಕೊಳ್ತಾರೆ. ಇಲ್ಲಿ ನಾಗೇಂದ್ರರಿಗೆ, ದದ್ದಲ್ರಿಗೆ, ತಮ್ಮ ಪೊಲೀಸರ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ ಯಾವ ಜಾಮೀನು ಬೇಡ ಏನು ಬೇಡ. ಈ ಪ್ರಕರಣದಲ್ಲಿ ಅರೆಸ್ಟ್ಗಳಾಗಿಲ್ವ, ಬಂಧನಗಳಾಗಿಲ್ವ, ಆಗಿದ್ದಾವೆ. ಈ ಅರೆಸ್ಟ್ಗಳಲ್ಲಿ ನಾವು ಇವ್ರನ್ನೇ ಬಂಧನ ಮಾಡಬೇಕು ಅಂತ ನಾವೇನು ನಿರ್ದೇಶನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಆಗಲ್ಲ. ಯಾರು ಆರೋಪಿಗಳು, ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ, ಯಾರಿಗೆ ತನಿಖಾಧಿಕಾರಿಗಳಿಗೆ ಯಾರ ಮೇಲೆ ಅರೆಸ್ಟ್ ಮಾಡ್ಬೇಕು ಅಂತ ಅರೆಸ್ಟ್ ಮಾಡಿದ್ದಾರೆ. ತನಿಖೆಗಳಾಗ್ತಾ ಇದೆ. ಇನ್ನೂ ನೀವು ಎಕ್ಸ್ಟೆಂಡೆಡ್ 11 ಜನ ಬೇಡ, ಇನ್ನೂ 15 ಜನ ಅರೆಸ್ಟ್ ಮಾಡಿ, 20 ಜನ ಅರೆಸ್ಟ್ ಮಾಡಿದ್ರೆ ನಾವು ಹೇಳಿ ನಿರ್ದೇಶನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಗತ್ಯ ಬಿದ್ರೆ ಎಸ್ ಐ ಟಿ ಯಾರು ಬೇಕಾದ್ರೂ ತನಿಖೆ ಅರೆಸ್ಟ್ ಮಾಡ್ತಾರೆ. ಇಡೀ ಪ್ರಕರಣ ಹೊರಗೆ ಬಂದಿದ್ದಂಗೆ ಚಂದ್ರಶೇಖರ್ ಅನ್ನೋರ ಆತ್ಮಹತ್ಯೆ ಆ ಡೆತ್ ನೋಟ್ ನಲ್ಲಿ ಹೇಳ್ತಾರ್ರಿ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ. ಒಂದ್ ನಿಮಿಷ ಇರಿ. ಸಚಿವರ ಮೌಖಿಕ ಸೂಚನೆಯ ಪ್ರಕಾರ ಇಷ್ಟು ದುಡ್ಡನ್ನು ಆ ಬ್ಯಾಂಕಿಗೆ ಹಾಕಲಾಗಿದೆ ಅಂತ ಬರೀತಾರೆ. ಎಫ್ಐಆರ್ ನಲ್ಲಿ ಸಚಿವರ ಹೆಸರಿಲ್ಲ. ಮೊದಲಿಗೆ ಬರಬೇಕಾಗಿದ್ದೇನ್ರಿ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅದು, ಪ್ರಥಮ ವರ್ತಮಾನ ವರದಿ ಅದು, ಮೊದಲಿಗೆ ವರ್ತಮಾನ ಬಂದಿದ್ದಲ್ವಾ. ಆಮೇಲೆ ನೀವು ತನಿಖೆ ನಡೆಸಿ ತಪ್ಪು ಕಂಡು ಬಂದ್ರೆ ಬಂಧನ ಮಾಡಿರಂತೆ. ಓಕೆ, ಐ ಅಗ್ರಿ. ಎಫ್ಐಆರ್ ನಲ್ಲಿ ಹೆಸರಿಲ್ಲ. ತನಿಖಾ ನಡೆಸ್ತಾ ವ್ಯಕ್ತಿ ಯಾರ್ಯಾರ ಹೆಸರನ್ನ ಮೆನ್ಷನ್ ಮಾಡಿದ್ರು ಎಲ್ಲರ ಮೇಲೂ ಎಫ್ಐಆರ್ ಆಗಿದೆ. ಯಾರ್ಯಾರು ನೋಡಿ, ಈಗ ಸಚಿವರು ಇನ್ನೊಬ್ಬರಿಗೆ ಅಧಿಕಾರಿಗೆ ಮೌಖಿಕವಾಗಿ ಆದೇಶ ಕೊಟ್ಟಿದ್ರಂತೆ, ಹೇಳಿಕೆ ಕೊಟ್ಟಿದ್ರಂತೆ ಅನ್ನೋ ಸಿ ಅವ್ರಿಗೂ ನೇರವಾಗಿ ಕೊಟ್ಟಿಲ್ಲ, ನೇರವಾಗಿ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಒಂದ್ ನಿಮಿಷ ಇರಿ. ನಾನು ಆತ್ಮಹತ್ಯೆ ಆದ ತಕ್ಷಣ ನಾಗೇಂದ್ರನ್ ಯಾಕೆ ಬಂಧಿಸಲಿಲ್ಲ ಅಂತ ಕೇಳ್ತಿಲ್ಲ ನಾನು. ಮೊದಲನೇ ಹಂತ ಎಫ್ಐಆರ್, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಯಾಕಂತಾರೆ ಹೇಳಿ. ಪ್ರಥಮ ಮಾಹಿತಿ ಏನು ಬಂತೋ ಅದು ಕರೆಕ್ಟ್, ಪ್ರಥಮ ಮಾಹಿತಿ ಹಂಗಿದೆ. ಎಫ್ಐಆರ್ನಲ್ಲಿ ಹೆಸರಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಎಂ ಡಿ ಪದ್ಮನಾಭರನ್ನ ಅರೆಸ್ಟ್ ಮಾಡಿದ್ರೆ ಎಂ ಡಿ ಪದ್ಮನಾಭ ತನಿಖಾಧಿಕಾರಿಗಳನ್ನು ಕರ್ಕೊಂಡೋಗಿ ಶಾಂಗ್ರಿಲಾ ಹೋಟೆಲ್ನ ಲಾಬಿಯಲ್ಲಿ ತೋರಿಸ್ತಾರೆ. ನಾನು ಇಲ್ಲಿ ಕೂತ್ಕೊಂಡಿದ್ದೆ, ನೆಕ್ಕುಂಟಿ ನಾಗರಾಜ್ ಅಲ್ಲಿ ಕೂತ್ಕೊಂಡಿದ್ದ, ಸಚಿವರು ಅಲ್ಲಿ ಕೂತ್ಕೊಂಡಿದ್ರು, ನಾನು ಇದಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ಎದ್ದು ಸಚಿವರು ಇಲ್ಲಿ ಬಂದು ಇದನ್ನಾಗಬೇಕು ಅಂತ ಹೇಳಿದ್ರು ಅಂತ ಅಲ್ವಾ ಸಾಕ್ಷ್ಯ. ಈಗ ಸಾಕ್ಷ್ಯ ಒಂದು, ಅದರೊಳಗೆ ಯಾವ ಆರೋಪ ಸಚಿವರ ಮೇಲೆ ಬರುತ್ತೆ, ಯಾವ ಸೆಕ್ಷನ್ ಅವ್ರಲ್ಲಿ ಬರುತ್ತೆ, ಏನು ಹಣ ಭ್ರಷ್ಟಾಚಾರದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂತ ತೋರಿಸುತ್ತೆ. ಇವರೆಲ್ಲರೂ ಹೋಗಿ ಶಾಂಗ್ರಾದಲ್ಲಿ ಸಚಿವರನ್ನ ಮೀಟಿಂಗ್ ಮಾಡಿದ ತಕ್ಷಣನೇ, ಸಚಿವರಲ್ಲಿ ಪ್ರಸ್ತುತಿ ಇದ್ದ ತಕ್ಷಣನೇ ಅವ್ರ ಮೇಲೆ ಆರೋಪ ಬಂದ್ರೆ ಏನ ಅರ್ಥ? ಸಾರ್ವಜನಿಕವಾಗಿ ಸಚಿವರು ಎಲ್ಲರೂ ಮೀಟಿಂಗ್ ಮಾಡ್ತಾರೆ. ಇವನ ನಾಗರಾಜ್ ರಾಜೀನಾಮೆ, ನೈತಿಕತೆ ಅಂತಿರ್ತದಲ್ಲ, ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನೈತಿಕತೆ ಏನಂದ್ರೆ ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಸುಖಾಸುಮ್ಮನೆ ಆರೋಪಗಳು ಮಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಟ್ಟು ಹೊರಗಡೆ ಹೋದ್ರೆ ಸಾಕ್ಷ್ಯ ನಾಶ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರು ಬಂಧನ ಮಾಡಬೇಕು ಅನ್ನೋದನ್ನ ನೀವು ಯಡಿಯೂರಪ್ಪನವರ ಪ್ರಕರಣ ಪೋಕ್ಸ ಆಗ್ತೇನಿರುತ್ತೆ. ಆರ್ಥಿಕವಾಗಿ ಅಪರಾಧಗಳಾದಾಗ, ಭ್ರಷ್ಟಾಚಾರದಾಗ ಹಂಗಲ್ಲ ಸಿ ಇದೊಳಗೆ. ಅದಕ್ಕೆ ಯಾರನ್ನ ಅರೆಸ್ಟ್ ಮಾಡಿಲ್ವಾ ಈ ತನಿಖೆಯಲ್ಲಿ? ಈ ಪ್ರಕರಣದಲ್ಲಿ ತನಿಖೆಗಳು ಆಗ್ತಾ ಇದೆ, ಅರೆಸ್ಟ್ ಗಳು ಆಗಿದ್ದಾವೆ. ಆದ್ರೆ ಬಿಜೆಪಿ ಭವಾನಿ ರೇವಣ್ಣ ಅವ್ರ ಮೇಲಿನ ಸೆಕ್ಷನ್ಗಳು ಯಾವುದು?
ಭವಾನಿ ರೇವಣ್ಣ ಅವ್ರ ಮೇಲಿನ ಸೆಕ್ಷನ್ ಯಾವುದು? ಈಗ ಕಿಡ್ನಾಪ್ ಬೇಲ್ ಅಪ್ಲಿಕೇಶನ್ ಹಾಕೊಂಡ್ರೆ ಹೋದ್ರಲ್ಲ ಮೂರ್ ಜನ ಅಬ್ಜೆಕ್ಷನ್ ಹಾಕೋದಕ್ಕೆ ಅವ್ರ ಮೇಲಿನ ಸೆಕ್ಷನ್ ಯಾವ್ದು? ಕಾನೂನು ಪಾಲನೆ ಮಾಡ್ಲಿ ಅವರು. ಈಗ ಕೋರ್ಟ್ ಕೋರ್ಟ್ ಪ್ರಕರಣಗಳು ಪ್ರಕ್ರಿಯೆಗಳು ನಡೀತವೆ, ನಾವು ಅದನ್ನು ಕೂಡ ನಟರಾಜಗೌಡ್ರೆ ಇನ್ನೊಂದು ನಿಮ್ಮ ಹಿತಾಸಕ್ತಿಯೊಂದಿಗೆ ನೀವು ತನಿಖೆ ಮಾಡಿಸ್ಕೊಳ್ಳಿ, ಸಮರ್ಥಿಸಿಕೊಳ್ಳುವುದಕ್ಕೆ ಕಷ್ಟ ಇರೋ ಸಬ್ಜೆಕ್ಟ್ಗಳಿಗೆ ನಿಮ್ಮನ್ನೇ ಕಳಿಸ್ತಾ ಇದ್ದಾರೆ. ನೀವು ಅದೊಂದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿ, ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಏನು ತುಂಬ ಕಷ್ಟ ಇದೆಯಲ್ಲ, ಅದಕ್ಕೆ ನಟರಾಜಗೌಡರನ್ನ ಕಳಿಸ್ಬಿಡ್ತಾರೆ. ತನಿಖೆ ಅದರ ಪಾಡಿಗೆ ಅದು ನಡೀತಾ ಇದೆ ಸರ್. ನಾಗೇಂದ್ರ ಅವರ ಆರೋಪ ಮೇಲ್ನೋಟಕ್ಕೆ ಕಂಡು ಬಂದರೆ ಬಂಧನ ಮಾಡ್ತಾರೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಯಾಕೆ ಒತ್ತಾಯ ಮಾಡ್ತೀರಿ ಅಂತಾರೆ ಕಾಂಗ್ರೆಸ್ನವರು. ಇಲ್ಲ ನೋಡಿ, ಈ ಘಟನೆಯ ಪ್ರಮುಖ ಅಂಶಗಳು, ಮೊದಲೇದ್ದು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಆವಾಗ ಅದು ಹೊರಗೆ ಬರ್ತದೆ. ಹೊರಗೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನು? ಉಡಾಫೆ, ಏ ಅದೇನಿಲ್ಲ ಬಿಡ್ರಿ, ನಾನು ಕರೆದು ಮಾತಾಡಿದ್ದೀನಿ ಅಂತ. ಆಮೇಲೆ ಮಾಧ್ಯಮಗಳಲ್ಲೆಲ್ಲ ಅದನ್ನು ಜೋರಾಗಿ ಬಂದಾಗ ಆವಾಗ ನಾಗೇಂದ್ರರು ಕರೆದು ಅವ್ರದ್ದು ರಾಜೀನಾಮೆ ತೊಗೊಳ್ತಾರೆ. ಆ ರಾಜೀನಾಮೆ ತೊಗೊಂಡ್ಮೇಲೆ ತನಿಖೆನ ನಡೆಯಲ್ಲ, ನಡೀತಾನೂ ಇರಲಿಲ್ಲ. ತನಿಖೆ ನಡಿಬೇಕು, ಏನಾಗಿದೆ ತನಿಖೆ ಅಂತೇಳಿ ನೀವೇನು ಸುವರ್ಣ ನ್ಯೂಸಲ್ಲ, ನಾನು ನಿಜವಾಗ್ಲೂ ಕೂಡ ತಮಗೆ ಧನ್ಯವಾದ ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ. ಸುವರ್ಣ ನ್ಯೂಸ್ ಅದನ್ನು ಸೀರೀಸ್ ಆಗಿ ನೀವು ಅದನ್ನು ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತಕ್ಕಂಥ ಇಟ್ಟಾಗ ಅನಿವಾರ್ಯವಾಗಿ ಸರ್ಕಾರದ ಮೇಲೆ ಇವತ್ತು ಪ್ರತಿ ರೂಪಾಯಿನೂ ಈ ರಾಜ್ಯದ ಬಡ ಎಸ್ಟಿ ಸಮುದಾಯದ ದುಡ್ಡದು ಖಂಡಿತ. ಬಡ ಎಸ್ಟಿ ಸಮುದಾಯದ ದುಡ್ಡದು, ಯಾರಿಗೋ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ, ಯಾರಿಗೋ ಬೋರ್ ಹಾಕಿಸ್ಕೊಳ್ಳೋದಕ್ಕೆ, ಯಾರಿಗೋ ಬೋರ್ ಇಟ್ಟಿಸಿ ಹಾಕಿಸ್ಕೊಳ್ಳೋದಕ್ಕೆ ಬಳಕೆ ಆಗಬೇಕಾಗಿದ್ದದ್ದು. ಈ ಮಧ್ಯದಲ್ಲಿ ಪ್ರಕರಣದಲ್ಲೂ ಇದೆ. ಈ ಮಧ್ಯದಲ್ಲಿ ಕರ್ನಾಟಕದ ಅನೇಕ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಬೀದಿ ಹೋರಾಟವನ್ನು ಕೂಡ ನಾವು ಮಾಡಿದ್ವಿ. ಯಾವಾಗ ಬೀದಿ ಹೋರಾಟ ಆಯಿತು, ಯಾವಾಗ ಜನರ ಗಮನಕ್ಕೆ ಬರ್ತಾ ಹೋಯ್ತೋ ಆವಾಗ ಇವರೆಲ್ಲ ನಾವು ಎಸ್ ಐ ಟಿ ಮಾಡಿದ್ದೀವಿ, ತನಿಖೆ ಮಾಡ್ತೀವಿ ಅಂತ. ತನಿಖೆ ಮಾಡಬೇಕಾದ್ರೆ ಅದರ ಮೂಲ ಜವಾಬ್ದಾರರು ಯಾರಿದ್ದಾರೆ, ಇಲಾಖೆ ಹೆಡ್ಗಳು ಯಾರಿದ್ದಾರೆ, ಫಸ್ಟ್ ಅವರು ತನಿಖೆ ಆಗಬೇಕು. ಇಲಾಖೆ ಹೆಡ್ ಯಾರು? ಒಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗದ ಇಲಾಖೆ ಮಂತ್ರಿ ನಾಗೇಂದ್ರ ಅವರು. ಹಣಕಾಸು ಸಚಿವರು ಯಾರು? ಮುಖ್ಯಮಂತ್ರಿಗಳು. ಇಲ್ಲಿ ಹಣಕಾಸು ಇಲಾಖೆಯೇ ಜವಾಬ್ದಾರಿ ಇರ್ತದೆ. ಒಬ್ಬ ಯಾವುದೇ ಒಂದು ಅಕೌಂಟ್ ಓಪನ್ ಮಾಡಬೇಕಾಗಿತ್ತು, ಹೊಸ ಅಕೌಂಟ್ ಒಂದು ನಿಗಮದ ಅಕೌಂಟ್ ಓಪನ್ ಮಾಡಬೇಕಾದ್ರೆ ವಿತೌಟ್ ಪರ್ಮಿಷನ್ ಆಫ್ ದಿ ಬಾಸಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಯಾರು ಹೊಣೆಗಾರರು ಅನ್ನೋದು ಗೊತ್ತಾಗಬೇಕಾಗಿದ್ದರೆ ಮೂರ ಎರಡೂ ಖಾತೆಯ ಪ್ರಮುಖರು ಯಾರಿದ್ದಾರೆ? ಒಂದು ಕಡೆ ಮುಖ್ಯಮಂತ್ರಿ ಇದ್ದಾರೆ, ಇನ್ಕೊಂದ್ರೆ ನಾಗೇಂದ್ರ ಇದ್ದಾರೆ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದರು. ಯಾಕೆ ಇವತ್ತು ಉಪಮುಖ್ಯಮಂತ್ರಿಗಳು ಸಮರ್ಥನೆ ನಿಂತ್ಕೊಂಡಿದ್ದಾರೆ ನಾಗೇಂದ್ರ ಅವ್ರಿಗೆ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟೈರ್ ಹಣ, ಪಕ್ಷದ ಚುನಾವಣೆ ವೆಚ್ಚಕ್ಕೆ ಖರ್ಚು ಮಾಡಿರೋದ್ರಿಂದ ಇದನ್ನೇನಾದರೂ ನಾಗೇಂದ್ರನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ ನಮ್ಮೆಲ್ಲರದ್ದು ಹೆಸರು ಹೊರಗೆ ಬರ್ಬೋದು ಅನ್ನುವಂಥ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾಕಂದರೆ ಇದು ಬಡವ್ರ ಹಣ, ಪರಿಶಿಷ್ಟ ವರ್ಗದ ಜನರ ಹಣ. ಇದು ಒಂದು ಬೋರ್ ಹಾಕೋದಕ್ಕೋ, ಅವ್ನಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಉದ್ಯೋಗ ಮಾಡೋದಕ್ಕೋ ಕೊಡ್ತಕ್ಕಂಥ ಹಣನ ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ನಿಜವಾಗಲೂ ಕೂಡ ನೈತಿಕತೆ ಇದ್ದರೆ ತಕ್ಷಣವೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರೇ ಹಣಕಾಸು ಸಚಿವರಾಗಿರ್ತಕ್ಕಂಥದ್ದು. ಆದರೆ ಅದರ ನೈತಿಕ ಹೊಣೆಗಾರಿಕೆಯನ್ನು ಹೊರಬೇಕಾಗಿತ್ತು, ಯಾಕಂದರೆ ಇಲಾಖೆಯ ಮುಖ್ಯಸ್ಥರು ಅವರಿದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ನಾವು ಈ ಇದಕ್ಕೆ ಅಂತಿಕ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವವರೆಗೆ ಹೋರಾಟವನ್ನು ಮಾಡೇ ಮಾಡ್ತೇವೆ. ಇದಕ್ಕೆ ಏನು ಬಡವರ ಒಂದೊಂದು ರೂಪಾಯಿ ಹಣ ಇದೆ ಅದನ್ನು ಯಾರು ದುರುಪಯೋಗ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ಅವರೆಲ್ಲರೂ ಕೂಡ ತಕ್ಷಣ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಕಟಿಬದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ತಡವಾಗಿ ಎಚ್ಚೆತ್ತುಕೊಳ್ಳಿಲ್ವಾ ವಿಪಕ್ಷ ಆಗಿ ಬಿ ಜೆ ಪಿ ವಿಷಯದಲ್ಲಿ? ಅಲ್ಲಲ್ಲ, ನಿಮ್ಗೆ ಹಂಗೆ ಅನಿಸಿರ್ಬೋದು, ಆದರೆ ಡೇ ಒಂದಿಂದನೇ ನಾವು ಹೋರಾಟಕ್ಕೆ ಇಳಿದಿದ್ವಿ. ಯಾಕಂದರೆ ಮಾಧ್ಯಮಗಳಲ್ಲಿ ನಾನು ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಸಮಾಧಾನ ಅಲ್ಲಲ್ಲ, ನಾವು ಡೇ ಒಂದಿಂದನೇ ಹೋರಾಟ ಮಾಡ್ತಾ ಇದ್ವಿ, ಡೇ ಒಂದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಮಾಧ್ಯಮಗಳಿಗೆ ಕೆಲವು ಇಂಪಾರ್ಟೆನ್ಸ್ ಬೇರೆ ಬೇರೆ ಬಂದಾಗ ಆ ವಿಷಯಗಳು ನಾವು ಹೋರಾಟಗಳು ಗಮನಕ್ಕೆ ಬರದೇ ಇರ್ಬೋದು. ಆದರೆ ದೇವನಿಂದ ನಮ್ಮ ವಿರೋಧ ಪಕ್ಷ ನಾಯಕರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ, ಬೀದಿ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಇದನ್ನು ಜನರು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಈ ವಿಧಾನಸಭೆ ಒಳಗಡೆನೂ ಕೂಡ ಯಾವುದೇ ಕಾರಣಕ್ಕೂ ಇದಕ್ಕೆ ಪ್ರಮುಖರಾಗಿರ್ತಕ್ಕಂಥವ್ರು ಏನಿದ್ದಾರೆ ಮುಖ್ಯಮಂತ್ರಿಗಳು, ನಿಜವಾಗ್ಲೂ ಕೂಡ ಮಾನ ಮರದೇ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲದೆ ಹೋದರೆ ಅದರ ವಿರುದ್ಧವಾಗಿ ನಾವು ಖಂಡಿತ ಹೋರಾಟವನ್ನು ಮಾಡ್ತೇವೆ. ಇದು ಎ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.